ನಾನು ನಮ್ಮ ನಾಯಕರಾದಂತ ಅಶೋಕ್ ರವರು ಮಾತನಾಡ್ತಾರೆ. ಮಾಧ್ಯಮದ ಸ್ನೇಹಿತರೆ, ಹಾಸನದ ಪುಣ್ಯ ಭೂಮಿಯಿಂದ ದಂಗೆ ಹೇಳುವಂತದ್ಕೆ ಕರೆ ಕೊಡ್ತಾ ಇದ್ದೀನಿ ಅಂತ ಮುಖ್ಯಮಂತ್ರಿಗಳ ಹೇಳಿಕೆ ಏನಿದೆ ಅದು ಭಾರತೀಯ ದಂಡ ಸಂಹಿತೆ ಐಪಿಸಿ ಸೆಕ್ಷನ್ 124A ಪ್ರಕಾರ, ಇಂಡಿಯನ್ ಪೆನಲ್ ಕೋಡ್ 1860, ಅದು ರಾಜದ್ರೋಹದ ಅಪರಾಧ ಆಗ್ತದೆ. ಸೆಡಿಷನ್ ಇಸ್ ದ ಕ್ರೈಮ್ ಅಗೇನ್ಸ್ಟ್ ಸೊಸೈಟಿ ಅಂತ ಆಕ್ಟ್ ಅಲ್ಲಿ ಹೇಳಿದೆ. ಸೊಸೈಟಿ ವಿರುದ್ಧ ದ್ರೋಹ ಬಂದಂಗ್ ಆಗ್ತೈತೆ, ಸೊಸೈಟಿಗೆ ದ್ರೋಹ ಬಂದಂಗ್ ಆಗ್ತದೆ, ಇದು ರಾಜದ್ರೋಹದ ಅಪರಾಧ. ದಂಗೆ ಅಂತ ಹೇಳೋರು ಯಾರು? ದೇಶದ ವಿರುದ್ಧ ದಂಗೆ ಹೇಳಿ ಅಂತ ಹೇಳೋರು ಯಾರು? ರಾಜ್ಯದ ವಿರುದ್ಧ ದಂಗೆ ಹೇಳಿ ಅಂತ ಯಾರು? ಅವರು ಈಗೆಲ್ಲ ಹೇಳ್ತಾ ಇರೋರು ನಕ್ಸಲರು ಮಾತ್ರ. ನಕ್ಸಲರು ಮಾತ್ರ ದಂಗೆ ಹೇಳಿ ಅಂತ ಕರೆ ಕೊಡ್ತಾರೆ, ರಕ್ತಪಾತಕ್ಕೆ ಕರೆ ಕೊಡ್ತಾರೆ, ಸಾರ್ವಜನಿಕ ಆಸ್ತಿಯನ್ನ ನಾಶ ಮಾಡಿ ಅಂತ ಕರೆ ಕೊಡೋರು ಮಾತ್ರ ದಂಗೆ ಹೇಳುವಂತದ್ಕೆ ಪ್ರೇರೇಪಣೆ ಕೊಡ್ತಕ್ಕಂಥದ್ದು. ಈ ರೀತಿ ಹೇಳುವಂತವರು ಸಂವಿಧಾನ ವಿರೋಧಿ, ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲದವರು, ಕಾನೂನು ಮತ್ತು ಸಂವಿಧಾನವನ್ನ ಬುಡಮೇಲು ಮಾಡುವಂತವರು, ಈ ತರದ ವ್ಯಕ್ತಿಗಳು ಹೇಳುವಂತ ಪದ ಇವತ್ತು ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂತಹ ಕುಮಾರಸ್ವಾಮಿಯವರು ಅವರದೇ ಪುಣ್ಯ ಭೂಮಿಯಿಂದ ಹೇಳಿರುವಂತದ್ದು. ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯೋ ಇಲ್ಲವೋ, ನಾವೇನು ಜಂಗಲ್ ರಾಜ್ಯದಲ್ಲಿ ವಾಸ ಮಾಡ್ತಾ ಇದ್ದೀರಾ? ಜಂಗಲ್ ರಾಜ್ಯದಲ್ಲಿ ಈ ತರ ಹೇಳಿಕೆಗಳು ಸರ್ವೇ ಸಾಮಾನ್ಯ. ಕರ್ನಾಟಕನೂ ಕೂಡ ಜಂಗಲ್ ರಾಜ್ಯ ಆಗೋಯ್ತಾ? ಅರಣ್ಯ ರೋದನ ಮಾಡುವಂತ ಪರಿಸ್ಥಿತಿ ಸಾರ್ವಜನಿಕರಿಗೆ ಬರ್ತಾ ಇರುವಂತದ್ದು ದುರದೃಷ್ಟಕರ. ಈಗಾಗಲೇ ಸಂವಿಧಾನದ ಪ್ರಕಾರ ಮಾನ್ಯ ಗೌರವಾನ್ವಿತ ರಾಜ್ಯಪಾಲರು ಮುಖ್ಯಮಂತ್ರಿ ಪದವಿಯನ್ನ ಅಧಿಕಾರವನ್ನ ಕೊಡುವಂತ ಸಂದರ್ಭದಲ್ಲಿ, ಪ್ರಮಾಣ ವಚನ ಸ್ವೀಕಾರ ಮಾಡುವಂತ ಸಂದರ್ಭದಲ್ಲಿ ಈ ದೇಶದ ಕಾನೂನನ್ನ ಎತ್ತಿ ಹಿಡಿತೀನಿ ಅನ್ನೋದು ಹೇಳಿದ್ದಾರೆ ಅವರು. ಆದ್ರೆ ಇವತ್ತು ಆ ಸಂವಿಧಾನ ಹೇಳಿಕೆ ತಗೊಂಡ್ಮೇಲೂ ಕೂಡ, ಪ್ರಮಾಣ ತಗೊಂಡ್ಮೇಲೂ ಕೂಡ ಅವರು ದಂಗೆ ಹೇಳಿ ಸಮಾಜನ ಅಲ್ಲೋಲ ಕಲ್ಲೋಲ ಮಾಡಿ ಅಂತ ಹೇಳುವಂತದ್ದು, ಇದು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇರುವಂತ ಜನ ಹೇಳುವಂತ ಪದ ಅಲ್ಲ. ಒಬ್ಬ ವಿರೋಧ ಪಕ್ಷದ ನಾಯಕನ ಮನೆಗೆ ರಕ್ಷಣೆ ಕೊಡಬೇಕಾಗಿರೋದು ಆಡಳಿತ ಮಾಡುವಂತ ಪಕ್ಷದ ಜವಾಬ್ದಾರಿ, ಕರ್ತವ್ಯ, ಅದು ಡ್ಯೂಟಿ ಆಫ್ ದಿ ಗವರ್ಮೆಂಟ್. ವಿರೋಧ ಪಕ್ಷ ಅಂದ್ರೆ ನಿರಂತರವಾಗಿ ಆಪಾದನೆ ಮಾಡ್ತಕ್ಕಂಥದ್ದು ಮಾಡೇ ಮಾಡ್ತಾರೆ, ಅದು ವಿರೋಧ ಪಕ್ಷವಾಗಿ ಅವ್ರು ಕೆಲಸ ಮಾಡ್ತಾರೆ, ಡ್ಯೂಟಿ ಅವ್ರದ್ದು. ಇವತ್ತು ವಿರೋಧ ಪಕ್ಷದ ನಾಯಕರ ಬಾಯಿ ಮುಚ್ಚಿಸ್ಬೇಕು, ಅವ್ರ ಮನೆಯಿಂದ ಹೊರಗಡೆ ಬರಬಾರದು, ಅವ್ರ ಮೇಲೆ ಮರಣಾಂತಿಕ ಹಲ್ಲೆಯನ್ನ ಮಾಡಬೇಕು, ಅವರು ಹೇಳಿಕೆಯನ್ನ ಕೊಡೋದನ್ನ ನಿಲ್ಲಿಸ್ಬೇಕು, ಅವ್ರ ಬಾಯಿ ಮುಚ್ಚಿಸ್ಬೇಕು ಅನ್ನೋ ಒಂದು ಪ್ರಯತ್ನದಿಂದ ಅವ್ರ ಮನೆ ಮೇಲೆ ಯಾರು ಆಡಳಿತ ಪಕ್ಷದ ಕಾರ್ಯಕರ್ತರಿದ್ದಾರೆ ಅವ್ರನ್ನೇ ಬಿಟ್ಟು ಗೂಂಡಾಗಿರಿ ಮಾಡುವಂಥದ್ದು, ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ, ಪ್ರಜಾಪ್ರಭುತ್ವಕ್ಕೆ ದ್ರೋಹ ಬಗೆದ ರೀತಿಯಲ್ಲಿ ಆಗ್ತದೆ. ಅದರಿಂದ ರಾಜ್ಯದಲ್ಲಿ ಏನಾದರೂ ಕಾನೂನು ಇದ್ರೆ ಕೂಡಲೇ ಪೊಲೀಸರು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕಾಗ್ತದೆ. ಗೌರವಾನ್ವಿತ ರಾಜ್ಯಪಾಲರಿಗೂ ನಾವು ವಿನಂತಿ ಮಾಡ್ತೀರಿ, ನಿಮ್ಮ ಕೈಯಿಂದನೇ ಅಧಿಕಾರ ಪಡೆದಂತ ಮುಖ್ಯಮಂತ್ರಿಗಳು ಈ ರೀತಿ ಹೇಳಿಕೆ ಕೊಡೋದು ಅಪರಾಧ ಆಗ್ತದೆ. ಕೂಡಲೇ ರಾಜ್ಯಪಾಲರು ಕೂಡ ಇದಕ್ಕೆ ಮಧ್ಯಪ್ರವೇಶ ಮಾಡಬೇಕಾಗ್ತದೆ, ಸರ್ಕಾರಕ್ಕೆ ಕಿವಿ ಹಿಂಡಿ ಬುದ್ಧಿ ಹೇಳಬೇಕಾಗ್ತದೆ. ಮತ್ತೊಂದು, ಪದೇ ಪದೇ ಯಡಿಯೂರಪ್ಪನವ್ರ ಬಗ್ಗೆ ಜೈಲಿಗೆ ಹೋದವರು ಅನ್ನೋ ಪದವನ್ನ ಉಪಯೋಗ ಮಾಡ್ತಾನೆ ಇದ್ದಾರೆ. ಆದರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಯಡಿಯೂರಪ್ಪ ನಿರಪರಾಧಿ ಅಂತೇಳಿ ತೀರ್ಪನ್ನ ಕೊಟ್ಟಿದ್ದಾರೆ. ಹೈಕೋರ್ಟು ಕೊಟ್ಟಿದೆ, ಸುಪ್ರೀಂ ಕೋರ್ಟು ಕೊಟ್ಟಿದೆ. ನಾನು ಕಾಂಗ್ರೆಸ್ ಅವ್ರನ್ನ ಮತ್ತು JDS ಅವ್ರನ್ನ ಕೇಳಕ್ ಇಷ್ಟಪಡ್ತಾ ಇದ್ದೀನಿ.
ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಅದಾದ್ಮೇಲೆ ಇಂದಿರಾ ಗಾಂಧಿಯವರು ಕೂಡ ಜೈಲಿಗೆ ಹೋಗ್ಬಂದ್ರು. ಇಂದಿರಾ ಗಾಂಧಿ ಜೈಲಿಗೆ ಹೋಗ್ಬಂದಂತವರು, ಕಾಂಗ್ರೆಸ್ಸಿನ ಮುಖಂಡರಾದಂತ ವೀರಪ್ಪ ಮೊಯ್ಲಿ ಕೂಡ ಜೆಎಂಎಂ ಪ್ರಕರಣದಲ್ಲಿ ಅವರು ಕೂಡ ಬಂಧನಕ್ಕೆ ಒಳಪಟ್ಟಂತದ್ದು ಇದೆಲ್ಲ ನಮ್ ಕಣ್ ಮುಂದೆನೆ ಇದೆ. ಆ ದೃಷ್ಟಿಯಿಂದ ಯಡಿಯೂರಪ್ಪನವ್ರ ಮೇಲೆ ಆರೋಪ ಮಾಡೋದು, ಅವ್ರನ್ನ ಬಾಯಿ ಮುಚ್ಚಿಸುವಂತ ಪ್ರಯತ್ನಕ್ಕೆ ಬಿಜೆಪಿ ಯಾವುದೇ ಕಾರಣಕ್ಕೂ ಬಗ್ಗಲ್ಲ. ಈ ತರದ ಬೆದರಿಕೆಗಳಿಗೆ ಬಿಜೆಪಿ ಬಗ್ಗಲ್ಲ. ನಾವು ಎಮರ್ಜೆನ್ಸಿ ಅಂತ ಕರಾಳ ಕಾಯ್ದೆ ವಿರುದ್ಧನೇ ದೇಶಾದ್ಯಂತ ಹೋರಾಟ ಮಾಡಿದ ಪಕ್ಷ ನಮ್ದು, ಕಾರ್ಯಕರ್ತರು ನಮ್ದು, ಇದಕ್ಕೆಲ್ಲ ನಾವು ಭಯ ಬೀಳಲ್ಲ, ಇದನ್ನ ಎದುರಿಸ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಅದೇ ರೀತಿ ಆದಾಯ ತೆರಿಗೆ ಇಲಾಖೆಗೆ ಸಂಬಂಧಪಟ್ಟಂತೆ ಡಿ ಕೆ ಶಿ ಅವರ ಪ್ರಕರಣದಲ್ಲಿ ಅದಕ್ಕೂ ನಮ್ಮ ಬಿಜೆಪಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಜಾರಿ ನಿರ್ದೇಶನಾಲಯ ಅದು ಸ್ವತಂತ್ರ ಸಂಸ್ಥೆ, ಅವರುಂಟು ಡಿ ಕೆ ಶಿವಕುಮಾರ್ ಉಂಟು, ಇದರಲ್ಲಿ ಬಿಜೆಪಿದು ಯಾವುದೇ ರೀತಿಯ ಪಾತ್ರ ಇಲ್ಲ. ಅದನ್ನು ಕೂಡ ಬಿಜೆಪಿಗೆ ತೇಪೆ ಹಾಕುವಂತ ಪ್ರಯತ್ನ ಮಾಡ್ತಾ ಇರುವಂತದ್ದು ಖಂಡನೀಯ. ಇವತ್ತು ಡಿ ಕೆ ಶಿವಕುಮಾರ್ ಅವರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗ್ತೈತೆ, ಅವ್ರು ತಪ್ಪು ಮಾಡಿಲ್ಲ ಅಂದ್ರೆ ಅದರಿಂದ ಅವ್ರು ಹೊರಬರ್ತಾರೆ. ಇದು ಕಾಂಗ್ರೆಸ್ಸಿನ ಅವ್ರ ಪಕ್ಷಕ್ಕೆ ಸಂಬಂಧಪಟ್ಟಿದ್ದು, ಇದು ನಮಗೆ ಸಂಬಂಧಪಟ್ಟಿಲ್ಲ. ಮತ್ತೆ ಅವ್ರ ಮೇಲೆ ಇಡಿ ಕೇಸ್ ಇರೋದು, ಎಫ್ಐಆರ್ ಆಗಿರೋದು, ಅದ್ಯಾವುದು ನಮಗೆ ಸಂಬಂಧಪಟ್ಟಿಲ್ಲ. ಇದ್ರ ಬಗ್ಗೆ ಅವರೇ ಅದ್ರ ಬಗ್ಗೆ ತೀರ್ಮಾನವನ್ನ ತೆಗೆದುಕೊಳ್ಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನೇ ಹೇಳ್ತಾ ಇದ್ದೀನಿ. ಇವತ್ತೇನಾದ್ರೂ ಅವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಏನಾದ್ರೂ ಪ್ರತಿಭಟನೆ ಮಾಡಬೇಕು ಅಂತ ಏನಾದ್ರೂ ಚಟ ಇದ್ರೆ ಅವರು ಸೋನಿಯಾ ಗಾಂಧಿಯವರು ಸನ್ಮಾನ್ಯ ರಾಹುಲ್ ಗಾಂಧಿ ಅವ್ರ ಮನೆ ಮುಂದೆ ಮಾಡ್ಲಿ. ಯಾಕಂದ್ರೆ ಈಗಾಗಲೇ ಅವಾನಾ ಹೆಸರಲ್ಲಿ ಅವರ ಮೆನ್ಷನ್ ಆಗಿದೆ ನೇಮ್ ಆ ಚೀಟಿಯಲ್ಲಿ. ಅವ್ರ ಹತ್ರ SGRG ಅಂತ ಅವಾಲಾದಲ್ಲಿ ಅವ್ರ ಹೆಸರು ಮೆನ್ಷನ್ ಆಗಿದೆ. ಈಗಾಗಲೇ ನ್ಯಾಷನಲ್ ಹೆರಾಲ್ಡ್ ಕೇಸ್ ಅಲ್ಲೂ ಅವ್ರದ್ದು ಇದೆ. ಅದರಿಂದ ಅವ್ರ ಮನೆ ಮುಂದೆ ಪ್ರತಿಭಟನೆ ಮಾಡ್ಲಿ, ಬಿಜೆಪಿ ಯಡಿಯೂರಪ್ಪನವ್ರ ಮುಂದೆ ಪ್ರತಿಭಟನೆ ಮಾಡೋ ಅವಶ್ಯಕತೆ ಇಲ್ಲ. ದಯವಿಟ್ಟು ನಿಮ್ಮ ಮನೆಯನ್ನ ಸರಿ ಮಾಡ್ಕೊಳ್ಳಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನಮಗೆ ಯಾವುದೇ ರೀತಿಯಲ್ಲೂ ಆಪರೇಷನ್ ಕಮಲ ಅಂತ ಏನ್ ಬ್ರ್ಯಾಂಡ್ ಮಾಡಿದ್ದೀರಾ ಆ ಮಾಧ್ಯಮದಲ್ಲಿ, ಆ ಬ್ರ್ಯಾಂಡ್ ಅದಕ್ಕೂ ನಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ನಾವು ಯಾವ ಶಾಸಕರನ್ನು ಎಲ್ಲಿಗೂ ಕರ್ಕೊಂಡು ಹೋಗ್ತಾ ಇಲ್ಲ, ನಾವು ಯಾವ ಶಾಸಕರನ್ನು ಬನ್ನಿ ಅಂತಾನು ಅವ್ರಿಗೇನು ಇನ್ವಿಟೇಷನ್ ನಾವು ಕೊಟ್ಟಿಲ್ಲ. ಮತ್ತೆ ಯಾರ್ಯಾರು ಪತ್ರಿಕೆಗಳಲ್ಲಿ ಕೊಡ್ತಾ ಇದಾರೆ ನಮ್ ಕರೆದ್ರು ನಮ್ ಕರೆದ್ರು ಅಂತ, ಅದೆಲ್ಲ ಸುಳ್ಳು, ಅವರೇ ಪ್ರಾಯೋಜಿತವಾಗಿ ಮಾಡಿರೋಂಥದ್ದು. ಈ ಕರೆಯದೇನು ಅವರೇ ಬಿಟ್ಟೋಗಕ್ಕೆ ಸುಮಾರು ಬಹಳಷ್ಟು ಜನ ರೆಡಿ ಆಗ್ಬಿಟ್ಟಿದ್ದಾರೆ ಕಾಂಗ್ರೆಸ್ JDS ಅಲ್ಲಿ, ಅವರೇ ಬಿಟ್ಟೋಗಕ್ಕೆ ರೆಡಿ ಆಗಿರ್ತಕ್ಕೆ ಅಂಥದ್ದು. ಅವ್ರ ಮನೆ ದಿಡ್ಡಿ ಬಾಗಿಲು ಏನಿದೆ ಅದು ಓಪನ್ ಆಗ್ಬಿಟ್ಟಿದೆ. ಅದಕ್ಕೆ ಹೋಗೋರು ಯಾರು ಬರೋರು ಯಾರು ಯಾರು ಗೊತ್ತಾಗ್ತಾ ಇಲ್ಲ ಕಾಂಗ್ರೆಸ್ ಅವ್ರಿಗೆ. ಅದರಿಂದ ಫಸ್ಟ್ ಆ ದಿಡ್ಡಿ ಬಾಗಿಲನ್ನ ಹಾಕೋಣ ಅಂತ ಪ್ರಯತ್ನವನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡಿದ್ರೆ ಈ ರಾಜ್ಯದಲ್ಲಿ ಏನ್ ಅಜಾಗರೂಕತೆ ಆಗಿದೆ, ಸಂವಿಧಾನದ ಒಂದು ಚೌಕಟ್ಟು ಏನಿರ್ಬೇಕು ಅದು ಕಳಚಿ ಹೋಗ್ತಾ ಇದೆ, ಸಂವಿಧಾನದ ಬಿಕ್ಕಟ್ಟು ಪ್ರಾರಂಭ ಆಗಿದೆ. ಮೈನ್ ಅಂದ್ರೆ ಸರ್ಕಾರವನ್ನ ನಡೆಸುವಂತವ್ರು ಯಾರು ಅನ್ನೋದು ಇವತ್ತು ಬಹಳ ಯಕ್ಷ ಪ್ರಶ್ನೆಯಾಗಿ ಕಾಣ್ತಾ ಇದೆ. ಕುಮಾರಸ್ವಾಮಿಯವರ ಹತ್ರ ವಿದೇಶಿ ಪ್ರವಾಸದಿಂದ ಬಂದಂತ ಸಿದ್ದರಾಮಯ್ಯನವರ ಅಥವಾ ದೇವೇಗೌಡರ ಅಥವಾ ಡಿ ಕೆ ಶಿವಕುಮಾರ್ ಅವರ ಪವರ್ ಪಾಯಿಂಟ್ಸ್ ಜಾಸ್ತಿ ಆಗಿದೆ. ಈ ಒಂದ್ ಪವರ್ ಪಾಯಿಂಟ್, ಒಂದು ರಾಜ್ಯದಲ್ಲಿ ಒಂದ್ ಪವರ್ ಪಾಯಿಂಟ್ ಇರಬೇಕು. ಈ ಪವರ್ ಪಾಯಿಂಟ್ಗಳು ಜಾಸ್ತಿ ಆಗಿ ಈಗ ಬಳ್ಳಾರಿಯಲ್ಲಿ ಒಂದು ಪವರ್ ಪಾಯಿಂಟ್ ಹೊಸದಾಗಿ ಶುರು ಮಾಡಿದೆ, ಹೊಸ ಒಂದು ಸ್ಟೇಷನ್ ಶುರುವಾಗಿದೆ. ಈಗ ಬೆಳಗಾಮಲ್ಲಿ ಆಗ್ಲೇ ಪ್ರಾರಂಭ ಆಗಿ ಅದ್ ಕೆಲಸ ಪ್ರಾರಂಭ ಆಗಿದೆ. ಪವರ್ ಪಾಯಿಂಟ್ಗಳು ಇನ್ನೆಲ್ಲಿ ಪವರ್ ಪಾಯಿಂಟ್ಗಳು ಶುರುವಾಗ್ತದ ಗೊತ್ತಿಲ್ಲ. ಅದಕ್ಕೆ ಕಾಂಗ್ರೆಸ್ ಅವರು ಅವ್ರ ಮನೆ ಕಚಡವನ್ನ ಅವ್ರ ಮನೆ ವಾಸನೆಯನ್ನ ಇಡೀ ರಾಜ್ಯಕ್ಕೆ ಎಬ್ಸೋದು ಬೇಡ. ನಿಮ್ಮ ಮನೆ ನೀವು ಶುದ್ಧ ಮಾಡ್ಗಳಿ, ಬಿಜೆಪಿ ಮೇಲೆ ಆಪಾದನೆ ಮಾಡುವಂತದ್ದು ಸರಿಯಲ್ಲ. ಈ ಎಚ್ಚರಿಕೆಯನ್ನು ಸಹ ನಾನು ಕೊಡ್ತಾ ಇದ್ದೀನಿ. ಧನ್ಯವಾದ. ಜಂತಕಲ್ ಎಂಟರ್ಪ್ರೈಸಸ್ ಇದೆಯಲ್ಲ, ಅದರಲ್ಲಿ ಓನರ್ ಯಾರು ಅಂತ ಹೇಳಿದ್ರೆ ವಿನೋದ್ ಗೋಯಲ್, ಬಾಂಬೆಯಲ್ಲಿ ಅಂಡರ್ ವರ್ಲ್ಡ್ ಅವನು ನಂಬರ್ ಒನ್ ಕ್ರಿಮಿನಲ್. ಅವನ ಮೇಲೆ ಪಾಕಿಸ್ತಾನದವರು ಇದನ್ನು ಫೈನ್ ಹಾಕಿದ್ದಾರೆ, ಸುಪ್ರೀಂ ಕೋರ್ಟ್ 50,000 ರೂಪಾಯಿ ಫೈನ್ ಹಾಕಿದ್ದಾರೆ.
ಅವನ ಅವ್ಯವಹಾರದ ಬಗ್ಗೆ 50,000 ಸುಪ್ರೀಂ ಕೋರ್ಟ್ ಫೈನ್ ಹಾಕಿದ್ದಾರೆ. ಈ ಕ್ರಿಮಿನಲ್ ಜೊತೆ ಕುಮಾರಸ್ವಾಮಿ ಅವರ ನಂಟಸ್ತಿಕೆ ಇದೆ ಅಂತಕ್ಕಂಥದ್ದನ್ನ ಜಂತಕಲ್ ಎಂಟರ್ಪ್ರೈಸಸ್ ಮೂಲಕ ಸಾಬೀತಾಗ್ತಾ ಇದೆ. ಇದು ತಮ್ಮ ಇನ್ಫಾರ್ಮೇಶನ್ ಹೇಳೋಣ. ಈಗ ಬಹಳ ಯಾಕಂದ್ರೆ ಬಹಳ ಗಂಭೀರವಾದಂತ ಒಂದು ಸಮಸ್ಯೆ ಮತ್ತು ಮುಖ್ಯಮಂತ್ರಿಗಳು ಹೇಳಿರುವಂತದ್ದು ಇಡೀ ರಾಜ್ಯ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅನ್ನೋದು ಕಾಣಿಸ್ತಾ ಇದೆ. ಆದ್ರಿಂದ ನಾನೀಗ ಯಡಿಯೂರಪ್ಪನವ್ರನ್ನ ಭೇಟಿ ಮಾಡ್ತಾ ಇದ್ದೀನಿ. ಭೇಟಿ ಮಾಡಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಗವರ್ನರ್ ಅವರನ್ನ ಭೇಟಿ ಮಾಡಿ ಈ ತರದ ಸಂವಿಧಾನಿಕ ಬಿಕ್ಕಟ್ಟೇನಾಗಿದೆ, ಮುಖ್ಯಮಂತ್ರಿಗಳೇ ದಂಗೆ ಹೇಳಿ ಅಂತ ಕೊಡುವಂತದ್ದು ದೊಡ್ಡ ಅಪರಾಧ ಆಗ್ತದೆ. ಈ ಒಂದು ಯಾರು ರಾಜ್ಯದ ಕಾನೂನನ್ನ ಕಾಪಾಡಬೇಕು ಅಂತೇಳಿ ಸಂವಿಧಾನದ ಅಧಿಕಾರವನ್ನ ಅವರಿಗೆ ಕೊಟ್ಟಿದ್ರಿ, ಅವರೇ ದಂಗೆ ಹೇಳಿ ಅಂತ ಹೇಳುವಂತದ್ದು ದೊಡ್ಡ ಅಪರಾಧ ಆಗ್ತದೆ. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ, ಕರ್ನಾಟಕ ರಾಜ್ಯದ ರಿಪೀಟ್ ಮಾಡ್ತೀನಿ, ಇತಿಹಾಸದಲ್ಲಿ ಯಾವುದೇ ಮುಖ್ಯಮಂತ್ರಿ ದಂಗೆ ಹೇಳಿ ಅಂತ ಹೇಳಿಕೆ ಕೊಟ್ಟಂತದ್ದು ಇಲ್ಲ. ಅದರಿಂದ ಇವತ್ತಿನ ಸನ್ನಿವೇಶ ಒಂದು ರೀತಿ ಅವರಿಗೆ ಸರ್ಕಾರಕ್ಕೆ ಯಾರು ಆಡಳಿತ ಮಾಡ್ತಾ ಇದ್ದಾರೋ ಅವ್ರಿಗೆಲ್ಲ ಒಂಥರ ಫ್ರಸ್ಟ್ರೇಷನ್, ಏನು ಹತಾಶ ಮನೋಭಾವದಿಂದ ಹೇಳಿಕೆಗಳು ಬರ್ತಾ ಇರೋದು ನೋಡಿದ್ರೆ ಈ ಸರ್ಕಾರ ಎಲ್ಲೋ ದಾರಿ ತಪ್ಪಿದೆ, ಈ ಸರ್ಕಾರಕ್ಕೆ ಸ್ಥಿಮಿತ ಇಲ್ಲ, ಏನು ಆಗ್ತಾ ಇದೆ ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಒಬ್ರು ಆಸ್ಪತ್ರೆಯಲ್ಲಿ ಇದ್ದಾರೆ, ಇನ್ನೊಬ್ರು ಪುಣ್ಯಭೂಮಿಯಲ್ಲಿದ್ದಾರೆ, ಇನ್ನೊಬ್ರು ಹೈಕಮಾಂಡ್ ಹತ್ರ ಹೋಗಿದ್ದಾರೆ. ಅದಕ್ಕೆ ಗೊಂದಲ ಇದೆ. ಗೊಂದಲಕ್ಕೆ ಒಂದೇ ಒಂದು ಪರಿಹಾರ, ರಾಜ್ಯದ ಜನತೆ ತೀರ್ಮಾನವನ್ನ ತೆಗೆದುಕೊಳ್ತಾರೆ. ಧನ್ಯವಾದಗಳು.